ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಣ ಯಾರಿಗೆ ಬೇಕಾಗಿಲ್ಲ ಹೇಳಿ? ಇವತ್ತಿನ ಒಂದು ಜೀವನ ಶೈಲಿಯಲ್ಲಿ ಪ್ರತಿಯೊಂದಕ್ಕೂ ಸಹ ಹಣ ಬೇಕಾಗಿರ್ತಕ್ಕಂಥದ್ದು. ಅಂತಹ ಹಣದ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಬೇಕು. ನಮ್ಮ ಹತ್ರ ದುಡ್ಡು ಜಾಸ್ತಿ ಬೇಕು, ನಾವು ಯಶಸ್ಸನ್ನ ಪಡಿಬೇಕು, ಶ್ರೀಮಂತರಾಗ್ಬೇಕು, ಐಷಾರಾಮಿ ಜೀವನವನ್ನ ನಡೆಸ್ಬೇಕು, ಯಾವುದಕ್ಕೂ ಕಡಿಮೆ ಇರಬಾರ್ದು, ಎಲ್ಲದಕ್ಕೂ ನಮ್ಮ ಹತ್ರ ದುಡ್ಡು ಇರಬೇಕು ಅಂತ ಆಲೋಚನೆ ಮಾಡಿ ಪ್ರತಿ ಒಬ್ರು ಸಹ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ಬೇಕು. ಯಾರ್ಯಾರಿಗೆ ಯಾವ್ಯಾವ್ದ್ರಲ್ಲಿ ಲಕ್ಕು ಅನ್ನೋದು ಇರುತ್ತೋ ಗೊತ್ತಿಲ್ಲ, ಯಾರು ಯಾವಾಗ ಏನು ಮಾಡೋದ್ರಿಂದ ಆ ಮಹಾಲಕ್ಷ್ಮಿ ಒಲಿತಾಳೋ ಅದು ಯಾರು ಊಹೆ ಮಾಡಕ್ ಆಗೋದಿಲ್ಲ. ಕೆಲವೊಂದು ಸಲ ಸರಳವಾಗಿ ಮಾಡ್ತಕ್ಕಂತಹ ಒಂದು ಕೆಲಸಗಳಿಂದಲೇ ಎಷ್ಟೋ ಒಳ್ಳೆ ಪರಿಹಾರ ಸಿಕ್ಬಿಡುತ್ತೆ, ದೊಡ್ಡ ಫಲವನ್ನು ಸಹ ಕಾಣಬಹುದು. ಅಂತಹ ಒಂದು ವಿಚಾರಗಳಲ್ಲಿ ಇವತ್ತು ಲವಂಗ, ಏಲಕ್ಕಿ ಮತ್ತೆ ಸಾಸಿವೆ ಎಣ್ಣೆಯಿಂದ ಏನ್ ಮಾಡ್ಕೊಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇರ್ತೀವಿ. ವಿಚಾರ ಮಾಡಿ ಒಂದು ಸಲ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಚಾರವನ್ನ ತಿಳ್ಕೊಳ್ಳಿ, ನಿಮ್ಗೆ ಇದರಲ್ಲಿ ಯಾವ್ದು ಮಾಡ್ಬೇಕು ಅಂತ ಅನ್ಸಿದ್ರೆ ಅದನ್ನ ನೀವು ಮಾಡಿ, ಅದನ್ನ ಒಂದಷ್ಟು ದಿನ ಮಾಡ್ತಾ ಹೋಗಿ. ನಿಮ್ಗೆ ಒಳ್ಳೇದ ಆಗೋವರೆಗೂ ಪ್ರಾಮಾಣಿಕವಾಗಿ ನಂಬಿ ಇಷ್ಟಪಟ್ಟು ಶ್ರದ್ಧೆಯಿಂದ ಮಾಡಿ. ಇದಕ್ಕೇನು ಅಷ್ಟೊಂದು ದೊಡ್ಡ ಶ್ರಮ ಪಡೋ ಅವಶ್ಯಕತೆನೂ ಇಲ್ಲ, ಅಥವಾ ಅಷ್ಟು ದುಡ್ಡು ಖರ್ಚು ಮಾಡೋ ಅವಶ್ಯಕತೆನೂ ಇಲ್ಲ. ಮನಸ್ಸು ಮಾಡ್ಬೇಕಷ್ಟೆ, ಸುಮ್ಮನೆ ಕೂತಿರೋ ಬದಲು ಮಾಡಿದ್ರೆ ಒಳ್ಳೇದಾಗುತ್ತಲ್ವಾ? ದುಡ್ಡಿಲ್ಲ ಅಂತ 1000 ಸಲ ಅನ್ಕೊಳ್ಳೋ ಬದಲು ದುಡ್ಡು ನಮಗ್ ಬರುತ್ತೆ ಅಂತ 100 ಸಲ ಆದ್ರೂ ಅನ್ಕೊಂಡು ಇದನ್ನ ಮಾಡಬಹುದು. ತುಂಬಾ ಸರಳವಾಗಿರ್ತಕ್ಕಂಥದ್ದು ಅಂತ ಇದ್ರಲ್ಲಿ ಈಗಾಗಲೇ ಲವಂಗದ ಒಂದು ವಿಚಾರದಲ್ಲಿ ಬೇರೆ ವಿಡಿಯೋ ಮಾಡಿದೀವಿ, ನೋಡಿರಬಹುದು, ಅಥವಾ ನೋಡಿಲ್ಲ ಅಂದ್ರೆ ನೋಡಿ. ಮತ್ತೆ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾ ಇದೀವಿ ಅಂದ್ರೆ ಈ ಮಂಗಳವಾರದಲ್ಲಿ ಲವಂಗಗಳನ್ನ ಹನುಮಂತನ ಒಂದು ಗುಡಿನಲ್ಲಿ ಹೋಗಿ ಸಾಸಿವೆ ಎಣ್ಣೆ ತಗೊಂಡು ದೀಪವನ್ನ ಹಚ್ಚಿ ಆ ದೀಪದಲ್ಲಿ ಆ ಲವಂಗಗಳನ್ನ ಹಾಕ್ಬೇಕಾಗುತ್ತೆ. 6 ಇರ್ಬೋದು, 12 ಇರ್ಬೋದು, 21, ಈ ರೀತಿ ಎಷ್ಟು ಬೇಕೋ ಅಷ್ಟು ಲವಂಗಗಳನ್ನ, ನಿಮ್ಮ ಮನಸ್ಸಿಗೆ ಬಂದಷ್ಟು ಲವಂಗಗಳನ್ನ ಆ ಸಾಸಿವೆ ಎಣ್ಣೆನಲ್ಲಿ ಹಾಕಿ ದೀಪವನ್ನ ಹಚ್ಚಿ ಹನುಮಂತನ ಮುಂದೆ ಆ ದೀಪವನ್ನ ಹಚ್ಚಬೇಕು. ನಂತರ 11 ಬಾರಿ ಹನುಮಾನ್ ಚಾಲೀಸವನ್ನ ಹೇಳ್ಕೊಳ್ಬೇಕು. ಹನುಮಾನ್ ಚಾಲೀಸ ಬಂದಿಲ್ಲ ಅಂತಂದ್ರೆ ಹನುಮಂತನ ಸಣ್ಣ ಮಂತ್ರಗಳನ್ನಾದ್ರೂ ಹೇಳ್ಕೊಂಡು ಪ್ರಾರ್ಥನೆಯನ್ನ ಮಾಡ್ಕೊಂಡು ಬಂದಾಗ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ. ಸಾಸಿವೆ ಎಣ್ಣೆಯಲ್ಲಿ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ಶನಿವಾರಗಳಲ್ಲಿ ಅಂದ್ರೆ ಈ ರೆಮಿಡಿಯನ್ನ ನಾವು ಮಾಡ್ತಕ್ಕಂಥದ್ದು ಮಂಗಳವಾರದಲ್ಲಿ, ಶನಿವಾರದಲ್ಲಿ ಲವಂಗಗಳನ್ನ ದೇವಸ್ಥಾನಗಳಿಗೆ ಅಥವಾ ಯಾರಿಗಾದ್ರೂ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ದಾನ ಮಾಡೋದ್ರಿಂದ ಜಾತಕದಲ್ಲಿ ರಾಹು ಕೇತುಗಳ ಪ್ರಭಾವ ತುಂಬಾ ಕೆಟ್ಟದಾಗಿದ್ರೆ ಅದೆಲ್ಲವೂ ಸಹ ದೂರ ಆಗಿ ಆ ವ್ಯಕ್ತಿಯ ಮನಸ್ಸು ಶಾಂತವಾಗುತ್ತೆ. ವಿಕಾರ ರೂಪದಲ್ಲಿ ಇರ್ತಕ್ಕಂಥದ್ದು, ತುಂಬಾ ತೊಂದರೆ ಮಾಡ್ಕೊಳ್ತಕ್ಕಂಥದ್ದು, ತುಂಬಾ ಕೋಪ ಮಾಡ್ಕೊಳ್ತಕ್ಕಂಥದ್ದು, ಬೇಡವಾದ ಒಂದು ಚಟಕ್ಕೆ ಬಲಿಯಾಗಿರ್ತಾರಲ್ಲ, ಅದೆಲ್ಲವೂ ಸಹ ಕಡಿಮೆ ಆಗುತ್ತೆ. ಇನ್ನು ಹಣಕಾಸಿನ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅನ್ನೋದಾದ್ರೆ, ಒಂದು 5 ಕವಡೆಗಳನ್ನ, 5 ಗೋಮತಿ ಚಕ್ರಗಳನ್ನ, 6 ಲವಂಗಗಳನ್ನ ತಗೊಂಡು ಒಂದು ಕೆಂಪು ಬಟ್ಟೆಯಲ್ಲಿ ಇಟ್ಟು ಅದರಲ್ಲಿ ಸ್ವಲ್ಪ ಕೇಸರಿಯನ್ನ ಮತ್ತು ಪಚ್ಚ ಕರ್ಪೂರವನ್ನ, ಜವಾದಿ ಪೌಡರ್ ಅನ್ನ, ಯಾವ್ದಿರುತ್ತೋ ಅದು ಸುಗಂಧ ಭರಿತವಾದ ಒಂದು ದ್ರವ್ಯವನ್ನ ಅದರಲ್ಲಿ ಹಾಕಿ ನಂತರ ಅದನ್ನ ಮಹಾಲಕ್ಷ್ಮಿ ಮುಂದೆ ಇಟ್ಟು ಪ್ರಾರ್ಥನೆಯನ್ನ ಮಾಡಿಕೊಂಡು ಶ್ರೀ ಸೂಕ್ತವನ್ನು ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರವನ್ನು ಹೇಳ್ತಾ ಪ್ರಾರ್ಥನೆಯನ್ನ ಮಾಡ್ತಾ ಅದನ್ನ ತಿಜೋರಿನಲ್ಲಿ, ಬೀರುವಿನಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ನೀವು ಮಾಡ್ತಕ್ಕಂಥ ಕೆಲಸ ಒಂದು ಒಳ್ಳೆ ಕೆಲಸಗಳು ದ್ವಿಗುಣ ಆಗುತ್ತೆ, ಸಂಪಾದನೆ ಸಹ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು 5 ಲವಂಗಗಳನ್ನ ತಗೊಂಡು 3 ಏಲಕ್ಕಿಯನ್ನ ತಗೊಂಡು ಅದನ್ನ ಉರಿಸ್ಬೇಕು. ಉರಿಸಿ ಅದ ಮನೆಯಲ್ಲೆಲ್ಲ ತೋರಿಸ್ಬೇಕು. ಆ ಬೆಂಕಿಯನ್ನ ತೋರಿಸಿದಾಗ ಮನೇಲಿ ಇರ್ತಕ್ಕಂಥ ಋಣಾತ್ಮಕವಾದ ಶಕ್ತಿಗಳು ಅಥವಾ ನೆಗೆಟಿವ್ ಎನರ್ಜಿ ಅಂತ ಏನಿರ್ತೀವಿ ಅಥವಾ ದುರಾದೃಷ್ಟ ಅನ್ನೋದು ಸಹ ಆಚೆ ಹೋಗ್ತಾ ಇರುತ್ತೆ. ಈ ರೀತಿ ನಿಮ್ಗೆ ವಾರದಲ್ಲಿ 1 ದಿವಸ ಭಾನುವಾರಗಳಲ್ಲಿ ಇದನ್ನ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಕೆಟ್ಟ ಶಕ್ತಿಗಳು ಆಚೆ ಹೋಗಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕೋಪ ಆಗ್ಲಿ ಅಥವಾ ಅನುಮಾನ ಆಗ್ಲಿ ಅಥವಾ ಬೇಡವಾದ ನೆಗೆಟಿವ್ ಥಾಟ್ಸ್ ಇರ್ಬೋದು ಅದೆಲ್ಲವೂ ಸಹ ದೂರ ಆಗುತ್ತೆ. ಆವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡೋ ಶಕ್ತಿ ಬರುತ್ತೆ, ಅದರಿಂದ ಹಣ ಸಂಪಾದನೆ ಮಾಡತಕ್ಕಂತಹ ಒಂದು ಯೋಗನು ಸಹ ಬರಕ್ಕೆ ಶುರು ಆಗುತ್ತೆ. ಇನ್ನು ಅಮಾವಾಸ್ಯೆ ಅಥವಾ ಪೌರ್ಣಿಮೆಗಳಲ್ಲಿ 11 ಅಥವಾ 21 ಲವಂಗಗಳನ್ನ ಸುಟ್ಟು ಹಾಕ್ಬೇಕು. ಕರ್ಪೂರ, ಪಚ್ಚ ಕರ್ಪೂರವನ್ನ ಹಾಕಿ ಅದನ್ನ ಸುಡಬೇಕು. ತುಪ್ಪದ ದೀಪದಲ್ಲಿ ಆ ಲವಂಗಗಳನ್ನ ಹಾಕ್ಬೇಕಾಗುತ್ತೆ. ದೇವರ ಮುಂದೆ ಅದನ್ನ ಜ್ಯೋತಿಯನ್ನ ಬೆಳಗಿಸ್ಬೇಕು. ಈ ರೀತಿ ಮಾಡಿ ಪ್ರಾರ್ಥನೆಯನ್ನ ಮಾಡ್ಬೇಕು ಮಹಾಲಕ್ಷ್ಮಿ ಮುಂದೆ. ಯಾವ ಸಮಸ್ಯೆ ಇದೆಯೋ ಅದನ್ನ ನಿವಾರಣೆ ಮಾಡ್ಬೇಕು, ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಿ ಒಳ್ಳೇದಾಗ್ಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಒಂದು ವಿಶೇಷವಾದ ಒಂದು ಕೆಲಸಗಳಿಗೆ ಅಥವಾ ಯಾವುದೋ ಒಂದು ಕೆಲಸ ಆಯ್ತಾರ, ಇಂಟರ್ವ್ಯೂ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಹಣಕಾಸಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಹೊರಗಡೆ ಹೋಗ್ತಾ ಇದ್ದೀವಿ ಅಂತಂದಾಗ ಲವಂಗವನ್ನ ಅಥವಾ ಏಲಕ್ಕಿಯನ್ನ ಬಾಯಲ್ಲಿ ಹಾಕೊಂಡು ಹೊರಗಡೆ ಹೋಗೋದ್ರಿಂದ
ಅನ್ಕೊಂಡಿದ್ದ ಕೆಲಸ ಅನ್ಕೊಂಡಿದ್ದ ರೀತಿನಲ್ಲಿ ಒಳ್ಳೆ ರೀತಿನಲ್ಲಿ ನಡೀತಾ ಇರುತ್ತೆ. ಮುಖ್ಯವಾಗಿ ಪ್ರತಿದಿನ ಈ ಲವಂಗವನ್ನ ದೇವರ ಮನೆಯಲ್ಲಿ ಪೂಜೆ ಮಾಡುವಾಗ ದೀಪದ ಎಣ್ಣೆ ಏನಾಗ್ತೀವಲ್ಲ ಅದರಲ್ಲಿ ಒಂದು ಅಥವಾ ಎರಡು ಲವಂಗವನ್ನ ಹಾಕಿ ದೇವರ ಮುಂದೆ ಜ್ಯೋತಿಯನ್ನ ಬೆಳಗಿಸೋದ್ರಿಂದ ಸಹ ಮಹಾಲಕ್ಷ್ಮಿ ಸಂಪ್ರೀತಳಾಗ್ತಾಳೆ. ಜೊತೆಗೆ ಪೂಜೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಮನೆಗೆ ಯಾರೇ ಬಂದ್ರು ಸಹ ಅವರಿಗೆ ಅವರನ್ನ ಬರಿಗೈಯಲ್ಲಿ ಕಳಿಸಬಾರ್ದು. ಅವ್ರಿಗೆ ತಿನ್ನೋದಕ್ಕೂ ಕುಡಿಯೋದಕ್ಕೂ ಏನಾದ್ರೂ ಕೊಡಬೇಕು. ಸುಮಂಗಲಿಯರು ಬಂದಾಗ ತಾಂಬೂಲವನ್ನ ಕೊಡಬೇಕು. ಮನೆಯಲ್ಲಿ ಅಲಂಕಾರಿಕ ವಸ್ತುಗಳಿದ್ರೆ ಅದನ್ನ ಕೊಡಬಹುದು. ಜೊತೆಗೆ ಯಾರಾದರೂ ಬಂದು ನಿಮ್ಮನ್ನ ಅವರ ಮನೆಗೆ ಆಹ್ವಾನ ಕೊಟ್ಟು ಊಟಕ್ಕೋ ತಿಂಡಿಗೋ ಅಥವಾ ಪೂಜೆಗೋ ಅರಿಶಿನ ಕುಂಕುಮ ತಗೊಳ್ಳೋದಕ್ಕೂ ಕರೆದಾಗ ಆ ಮನೆಗೆ ಹೋಗ್ಬೇಕಾಗುತ್ತೆ. ಅವಾಗಲ್ಲ ಅಂತ ಹೇಳಬಾರ್ದು, ಆಗಲ್ಲ ಅಂತ ಹೇಳಬಾರ್ದು. ಯಾಕಂದ್ರೆ ಅದೃಷ್ಟ ಅನ್ನೋದು ಹುಡ್ಕೊಂಡು ಬರ್ತಾ ಇರುತ್ತೆ. ಪೂಜೆ ಮಾಡುವಾಗ ಸುಮಂಗಲಿಯರು ಮನೆಗೆ ಬಂದು ಆತಿಥ್ಯವನ್ನು ಸ್ವೀಕಾರ ಮಾಡದೆ ಸಾಕ್ಷಾತ್ ಮಹಾಲಕ್ಷ್ಮಿ ಬಂದಂಗೆನೆ ಭಾವಿಸ್ಬೇಕಾಗುತ್ತೆ. ಯಾರಾದ್ರೂ ಬಂದು ಕರೆದಾಗ ಅದು ಅದೃಷ್ಟದ ಸಂಕೇತ ಅಂತ ಅನ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಸುಮ್ಮನೆ ಯಾವುದು ಸಿಗೋದಿಲ್ಲ. ಸೊ ಇದೆಲ್ಲವೂ ಆಗ್ತಾ ಇದೆ ಅನ್ನೋದಾದ್ರೆ ಮುಂದೆ ಒಳ್ಳೇದ ಆಗೋ ಸೂಚನೆಗಳು ಅದನ್ನ ಸಕಾರಾತ್ಮಕವಾಗಿ ತಗೊಳ್ಳಿ. ಅದರಲ್ಲಿ ಯಾವುದೇ ರೀತಿಯ ಕುಂಕ ಆಗ್ಲಿ ಅನುಮಾನ ಆಗ್ಲಿ ಬೇಡವಾದ ವಿಚಾರಗಳನ್ನ ಮಾಡಕ್ ಹೋಗ್ಬಾರ್ದು. ತೊಂದರೆ ಆಗುತ್ತೆ, ಆಗಲ್ಲ ಅಂತ ಹೇಳ್ಬೋದು. ಮುಖ್ಯವಾಗಿ ಯಾರಾದ್ರೂ ಸಿಹಿಯನ್ನ ಕೊಟ್ಟಾಗ, ಅರಿಶಿನ ಕುಂಕುಮವನ್ನು ಕೊಟ್ಟಾಗ, ಅಥವಾ ಮನೆಗೆ ಆಹ್ವಾನ ಕೊಟ್ಟಾಗ ಇಂಥ ವಿಚಾರಗಳಲ್ಲಿ ಬೇಡ ಅಂತಾನೋ ಆಗಲ್ಲ ಅಂತಾನೋ ಹೇಳ್ಬಾರ್ದು. ಅದೆಲ್ಲ ಸೌಭಾಗ್ಯದ ಸಂಕೇತ, ಮಹಾಲಕ್ಷ್ಮಿಯ ಆಶೀರ್ವಾದ. ಬೇಡ ಅಂತ ನಿರಾಕರಣೆ ಮಾಡಿದ್ರೆ ಪ್ರಕೃತಿ ಅದನ್ನ ನೋಡ್ತಾ ಇರುತ್ತೆ, ಅದನ್ನ ಕೇಳಿಸ್ಕೊಳ್ತಾ ಇರುತ್ತೆ, ಅದನ್ನೇ ವಾಪಸ್ ಕೊಡ್ತಾ ಇರುತ್ತೆ. ಯಾವುದನ್ನ ಹೇಗ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲಿ ತಪ್ಪು ಆಲೋಚನೆ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ಮೇಲ್ನೋಟಕ್ಕೆ ತಪ್ಪುಗಳು ಮಾಡದೇ ಇರ್ಬೋದು, ಆಲೋಚನೆ ತಪ್ಪದು ಮಾಡ್ತಾ ಇರ್ತಾರೆ. ಸೊ ತಪ್ಪುಗಳು ಮಾಡ್ತಾ ಇದ್ದೀವಿ ಅಂತ ಫಸ್ಟ್ ಒಪ್ಪಿಕೊಂಡು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ನಾವೇನ್ ತಪ್ಪು ಮಾಡ್ತಾ ಇದ್ದೀವಿ, ನಾವೇನು ಮಾಡ್ತಾ ಇಲ್ಲ ತಪ್ಪು ಅಂತ ಹೇಳಕ್ ಹೋಗ್ಬಾರ್ದು. ತಪ್ಪು ನಾವು ಒಪ್ಕೊಂಡಾಗ್ಲೇ, ಕ್ಷಮೆ ಕೇಳಿದಾಗ್ಲೇ, ಒಳ್ಳೇದಾಗಿದ್ದಕ್ಕೆ ಧನ್ಯವಾದ ಹೇಳಿದಾಗ್ಲೇ ಮುಂದೆ ಇನ್ನಷ್ಟು ಇನ್ನಷ್ಟು ಅಭಿವೃದ್ಧಿ ಆಗೋದು, ಒಳ್ಳೇದಾಗೋದು. ಇಲ್ಲಾಂದ್ರೆ ಅದು ಅಲ್ಲಿಗೆ ನಿಂತು ಬಿಡುತ್ತೆ. ಸೊ ಪ್ರಪಂಚಕ್ಕೆ ಅಥವಾ ವಿಶ್ವಕ್ಕೆ ಅಥವಾ ಪ್ರಕೃತಿಗೆ ಚಿರಋಣಿಗಳಾಗಿರಬೇಕು. ಧನ್ಯವಾದಗಳನ್ನ ಹೇಳಬೇಕು. ತಪ್ಪು ಮಾಡಿದ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳಲೇಬೇಕು. ಅವಾಗಲೇ ನಮ್ಗೆ ಒಳ್ಳೇದಾಗೋದು, ನಮ್ಮ ಕೆಟ್ಟ ಕರ್ಮ ಕಳೆಯುವುದು. ನಮ್ಮ ಕೆಟ್ಟ ಕರ್ಮ ಕಳಿಬೇಕು ಅಂದ್ರೆ ಯೋಚನೆ ಮಾಡಲೇಬೇಕು. ಇವತ್ತು ಒಳ್ಳೇದನ್ನ ಯೋಚನೆ ಮಾಡಿ. ಯಾರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಬಿಟ್ಟು, ಅವರೆಲ್ಲ ಹಾಗಿರ್ತಾರಲ್ಲ ಹೀಗಿರ್ತಾರಲ್ಲ, ಅವ್ರು ಹಂಗೆ ಚೆನ್ನಾಗಿ ಬದುಕ್ತಾರಲ್ಲ, ನಮಗೆ ಯಾಕೆ ಹಿಂಗೆ ನಾವು ಇದು ಮಾಡ್ಬಿಟ್ರೆ ಆಗ್ಬಿಡುತ್ತಾ ಅನ್ನೋದಕ್ಕಿಂತ ನಾವು ಇದು ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋ ಭಾವನೆಯಿಂದ ಒಳ್ಳೇದನ್ನೇ ಮಾತಾಡ್ತಾ ಇರಿ, ಒಳ್ಳೇದನ್ನೇ ಕೇಳ್ತಾ ಇರಿ, ಒಳ್ಳೇದನ್ನೇ ಮಾಡಿ ಸದಾನಂದ ಇರಿ.